ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ಇವಾಗಷ್ಟೇ 6:45 ಟೈಮು ಅಂಗಡಿ ಓಪನ್ ಮಾಡಿದ್ದೀವಿ. ಐಟಮ್ಗಳೆಲ್ಲ ಆಚೆ ಇಕ್ತಾ ಇದ್ದೀನಿ. ಇವತ್ತು ಇಡೀ ದಿವಸ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನ್ನ ಲಾಗ್ನ ಹಾಗೆ ಕೊನೆವರೆಗೂ ನೋಡಿ, ಮತ್ತು ಲೈಕ್ ಪ್ಲೀಸ್ ಲೈಕನ್ನು ಮಾಡಿ, ನಾನು ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಮಿಕ್ಸರ್ಗಳನ್ನ ಜೋಡಿಸ್ಕೊತ ಇದ್ದೀನಿ. ಸುಮಾರು ಕೆಲಸ ಇದೆ ಫ್ರೆಂಡ್ಸ್ ಇವತ್ತು. ಡೈಲಿ ಬೆಳಿಗ್ಗೆ ಆದರೆ ಕೆಲಸ ಜಾಸ್ತಿ ಇರುತ್ತೆ. ಎಲ್ಲ ಕೆಲಸ ಆದಮೇಲೆ ಸಿಗ್ತೀನಿ, ಆಯಿತಾ? ನಾನು ಮಾಡ್ತಾ ಇರೋ ಕೆಲಸ ಮಾಡ್ತಿದ್ದು ತೋರಿಸಿದ್ರೆ ಗಂಟೆಗಟ್ಟಲೆ ಆಗುತ್ತೆ. ಫುಲ್ ಕೆಲಸ ಆದಮೇಲೆ ನೋಡ್ಬೋದು ಎಲ್ಲ ಮಿಕ್ಸರ್ಗಳನ್ನ. ಇವೆಲ್ಲನೂ ಆಚೆ ಜೋಡಿಸ್ಬೇಕು, ಇದೆಲ್ಲ ತಗಲಾಕ್ಬೇಕು, ಅಲ್ಲಿ ಪೂಜೆ ಮಾಡಬೇಕು. ತುಂಬ ಕೆಲಸ ಇದೆ ಇವತ್ತು. ಎಲ್ಲ ಕೆಲಸ ಆದಮೇಲೆ ಸಿಗ್ತೀನಿ ಫ್ರೆಂಡ್. ವಿಡಿಯೋ ಮಾಡ್ತಾನೆ, ಕೆಲಸಗಳನ್ನ ಮಾಡ್ಕೊತ ಇದ್ದೀನಿ. ನೋಡ್ಬೋದು ಎಲ್ಲ ಕೆಲಸನೂ ಮುಗಿಸ್ದೆ ಇವಾಗ. ಇವಾಗ ಇನ್ನೇನು ಟೀನು ಕುದ್ದಿದ್ದಾಯಿತು, ಸುಮ್ಮನೆ ಕೂತ್ಕೊಂಡಿದ್ದೀನಿ. ಇವತ್ತು ಗುರುವಾರದ ಲೋಗ್ ಆಗಿರುತ್ತೆ ಇದು. ನನ್ನ ಲಾಗ್ನ ನೀವು ಮಿಸ್ ಮಾಡ್ತೀರಾ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡ್ಬೋದು ಹೂವು ಎಷ್ಟು ಚೆನ್ನಾಗಿದೆ. ಫ್ರೆಶ್ ಆಗಿ ಈ ಥರ ಇರಬೇಕು, ಹೂವು ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಈ ಥರ ಹೂವು. ಫ್ರೆಶ್ ಆಗಿದ್ದರೆ ಒಂದು ವಾರ ಬೇಕಾದ್ರೆ ಇಟ್ಕೋಬೋದು ಇದು. ಪೂಜೆ ಆಯಿತು ಫ್ರೆಂಡ್ಸ್ ಹೂವು ಅಂಗಡಿಯಲ್ಲಿ. ಅಂಗಡಿ ಪೂಜೆ ಆದಮೇಲೆ ಇವಾಗ ನಾನು ನಾಷ್ಟ ಮಾಡ್ತಾ ಇದ್ದೀನಿ, ಪಲಾವು ಮತ್ತು ಉದ್ದಿನ ವಡೆ. ನಾನು ಇದ್ದ ರೆಸಿಪಿ ಇನ್ನೊಂದು ದಿವಸ ಶೇರ್ ಮಾಡ್ತೀನಿ ನಿಮಗೆ. ನೋಡ್ಬೋದು ಫ್ರೆಂಡ್, ಐಟಮ್ಸ್ ಎಲ್ಲ ಬರ್ತಾಯಿದೆ ಇವತ್ತು ಜಾಸ್ತಿ. ತುಂಬಾ ಕ್ಲೀನಿಂಗ್ ಕೆಲಸ ಇರೋ, ಕ್ಲೀನಿಂಗ್ ಅನ್ನೋದಕ್ಕಿಂತ ಐಟಮ್ ಬರೋದನ್ನು ಜೋಡಿಸ್ಕೊಳ್ಳೋದೇ ಜಾಸ್ತಿ ಇವತ್ತು. ನೋಡಿ ಎಲ್ಲ ಬಂತಿವತ್ತು, ಫುಲ್ ಬಂದಿದ್ದೇವೆ ಐಟಮು. ಇನ್ನೂ ಇಲ್ಲಿ ಖಾಲಿ ಇರೋದೆಲ್ಲ ಇವಾಗ ಬರುತ್ತೆ. ಇವತ್ತು ಇಡೀ ದಿವಸ ಬರೀ ಜೋಡಿಸ್ಕೊಳ್ಳೋಂಥ ಕೆಲಸ. ಇವತ್ತು ಇಡೀ ದಿವಸದ ರೊಟೀನ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಮನೆ ಕೆಲಸ ಎಲ್ಲ. ಚಳೆ ಹರಿ ಶ್ವೇತ ಪವನ್ಕೋ.
جن گفاؤں میں ہے چند جا کے پیچھے چپٹا رات ان پہاڑوں کے چمکتا جگنو جیسے تارے لات ان فضاؤں میں لپک کے باندھا میں نے فیتا چھاپ چھوڑے چلا مجھے کس کس نے کیا کیا کہا بھٹکتا رہا میں صرف ಸ್ವಲ್ಪ ಐಟಮ್ ಇದೆ ಬಂದಿರೋದು ಆ ಜೋಡಿಸ್ಬಿಟ್ರೆ ಇವತ್ತು ಕೆಲಸ ಆಯ್ತು ಇವತ್ತು ಇಡೀ ದಿವಸ ಬರೀ ಐಟಮ್ಗಳು ಜೋಡಿಸೋದೆ ನೋಡ್ಬೋದು ಫುಲ್ಲು ಟ್ಯಾನ್ ಏನಂತಾರೆ ಫುಲ್ಲು ಟ್ಯಾನಿಂಗ್ ಇದು ಸೆಕೆ ಫುಲ್ಲು ಸೆಕೆ ಅಂತಾರೆ ಬೆವರು ಈ ಥರ ಆದರೆ ವೇಟ್ ಲಾಸ್ ಆಗ್ತೀವಿ ಇವಾಗ ಕೆಲಸ ಮುಗೀತು ಫ್ರೆಂಡ್ ಎಲ್ಲನೂ ನೋಡ್ಬೋದು ಇಲ್ಲೆಲ್ಲ ಕೆಲಸನೂ ಇವಾಗ ಆಯಿತು ಇವಾಗ ಟೈಮ್ ಬಂದು 4 ಗಂಟೆ ಆಯಿತು ಇವಾಗ ಫುಲ್ ಕೆಲಸ ಮುಗೀತು ಇವತ್ತು ಜಯಂತ್ ಅವ್ರ ಅಪ್ಪ ಜೊತೆ ಹೋಗಿದ್ದಾನೆ ಕೆಲಸಕ್ಕೆ ನೋಡ್ಬೋದು ಫ್ರೆಂಡ್ 6 ಗಂಟೆ ಆಯಿತು ಜಸ್ಟ್ 5 ನಿಮಿಷ ಮುಗಿದೆ ಚೇತನ್ ಬಂದ ಸ್ಕೂಲಿಂದ ಅದಕ್ಕೆ ತುಂಬಾ ಕಣ್ಣು ಮುಚ್ತಾ ಇತ್ತು ಅಷ್ಟು ನಿದ್ದೆನೇ ಆಗ್ತಾ ಇಲ್ಲ ಈ ನಡುವೆ ತುಂಬಾ ಟೈಮ್ ಆಗ್ತಾ ಇದೆ ಇವತ್ತು ಫುಲ್ ಅಂಗಡಿ ತುಂಬ ಐಟಮ್ ಬಂದಿದೆ ಇವತ್ತೊಂದು 7:30 ಇರ್ತೀವಿ ಅಂಗಡಿಯಲ್ಲಿ ಆಮೇಲೆ ಲೇಟಾಗಿ ಕ್ಲೋಸ್ ಮಾಡಿ ಹೋಗ್ತಾನೆ ಇವತ್ತೇನು ಪೂಜೆ ಮಾಡೋಕ್ಕೆ ಹೋಗಲ್ಲ ಏನಾದ್ರೂ ರಶ್ಮಿ ಪೀಸ್ ಶೂಟ್ ಮಾಡಿ ಇವತ್ತಿನ ಲಾಗ್ನ ಮಾಡಬೇಕು ಮತ್ತು ಎಡಿಟ್ ಮಾಡಬೇಕು ಆಮೇಲೆ ಅಂಗಡಿ ಕ್ಲೋಸ್ ಮಾಡುವಾಗ ತೋರಿಸ್ತೀನಿ ಅಂಗಡಿ ಕ್ಲೋಸ್ ಮಾಡಿ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ನೋಡ್ಬೋದು ಐಬ್ರೋ ಫುಲ್ ಬಂದಿದೆ ಐಬ್ರೋ ತೆಗೆಸೋಕೆ ಹೋಗಬೇಕು ಅಂದ್ಕೊಂಡಿದ್ದೆ ನೋಡೋಣ ಇವತ್ತು ಟೈಮ್ ಆದರೆ ಇವತ್ತು ಐಬ್ರೋನ ತೆಗೆಸ್ಕೊಳಕ್ಕೆ ಹೋಗಬೇಕು ಅದು ಅದಕ್ಕೆ ಹೋಗೋದು ನಾನು ಬ್ಯೂಟಿ ಪಾರ್ಲರ್ಗೆ ಯಾವುದೇ ರೀತಿ ಮೇಕಪ್ ಅದು ಇದು ಮಾಡ್ಸೋಕ್ಕೆ ಹೋಗಲ್ಲ ನೋಡಿ ಮನೆಗೆ ಬಂದು ಇವಾಗ ಪಾಪುಗೆ ಕ್ಯಾರೆಟ್ ಕಿಚಡಿ ಮಾಡಿದ್ದೀನಿ ಫಸ್ಟು ಟೀ ಕುಡಿತೀನಿ ಆಮೇಲೆ ಬಂದು ನೋಡ್ಬೋದು ರಾಗಿ ಸೇರಿ ಮಾಡೋದಕ್ಕೆಲ್ಲನೂ ಎಲ್ಲ ತೊಳೆದು ಒಣಗಾಗಬೇಕು ಇದರ ಪೂರ್ತಿಯಾದ ರೆಸಿಪಿ ನಿಮಗೆ ಇನ್ನು 2 ದಿವಸ ಆದಮೇಲೆ ಬರುತ್ತೆ ಮತ್ತು ನಾನು ಮಣಿ ಪ್ಯಾಂಟ್ ಹಾಕಿದ್ದೆ ಸುಮ್ಮನೆ ಒಂದು ಎಲೆ ಕಿತ್ಕೊಂಬಂದು ನೋಡ್ಬೋದು ಇವಾಗ ರೂಟ್ ಬರ್ತಾ ಇದೆ ಇದು ಹಾಕಿ 2 ತಿಂಗಳ ಮೇಲೇ ಆಯಿತು ಒಂದೇ ಒಂದು ಎಲೆ ನೀರಲ್ಲೇ ಹಾಕಿಟ್ಟಿದ್ದೆ ನೋಡ್ಬೋದು ನೋಡಿ ಈ ಥರ ರೂಟ್ ಬರ್ತಾ ಇದೆ ಇವಾಗ ಇದು ಇದು ಇನ್ನೂ ಎಷ್ಟು ದಿವಸಕ್ಕೆ ಫುಲ್ ಪೂರ್ತಿಯಾಗಿ ರೂಟ್ ಬಂದು ಎಲೆಗಳು ಬರುತ್ತೆ ಅಂತ ನಾನು ಮತ್ತೆ ಬರೋ ನೆಕ್ಸ್ಟ್ ಬರೋವಂಥ ವಿಡಿಯೋಗಳಲ್ಲಿ ತೋರಿಸ್ತೀನಿ ನನ್ನ ವಿಡಿಯೋ ಹಾಗೆ ನೋಡ್ತಾ ಇರಿ
ನೋಡ್ಬೋದು ಮನೆಗೆ ಬಂದ್ವಿ ಅಂಗಡಿಯಿಂದ ಇವಾಗ ಬಂದು ಇವಾಗ ಎಲ್ಲರೂ ಮಲಗ್ಬಿಟ್ಟಿದ್ದಾರೆ ನಾನು ಚೇತನ್ ಇಬ್ಬರೇ ಎದ್ದಿದ್ದೀವಿ ಇವಾಗ ನಮ್ಮಿಬ್ಬರಿಗೆ ಒಂದೊಂದು ದೋಸೆನ ಮಾಡ್ಕೊತಾ ಇದ್ದೀನಿ ಮೊಟ್ಟೆ ಈರುಳ್ಳಿ ಹಾಕಿ ಇದರ ರೆಸಿಪಿ ನಾನು ಇನ್ನೊಂದು ವಿಡಿಯೋ ಜೊತೆ ಶೇರ್ ಮಾಡ್ತೀನಿ ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಾಗುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ಒಂದು ದೋಸೆ ತಿಂದರೆ ಸಾಕು ಈ ಥರ ತುಂಬಾ ಚೆನ್ನಾಗಿರುತ್ತೆ ಮಾಮೂಲಿ ಪ್ಲೇನ್ ದೋಸೆ ಮಾಡ್ಕೊಳ್ಳೋಕ್ಕಿಂತ ಯಾವಾಗನ ಒಂದು ಟೈಮ್ ಈ ಥರ ಮಾಡ್ಕೊಂಡು ತಿನ್ಬೋದು ನೋಡ್ಬೋದು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ನಿಮ್ಮನೇಲಿ ಇದೇ ಥರ ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನಾನು ಇದನ್ನು ಇನ್ನೊಂದು ರೆಸಿಪಿ ಜೊತೆ ಇದ್ದರದೇ ಅಂತ ಒಂದು ರೆಸಿಪಿನ ಶೇರ್ ಮಾಡ್ತೀನಿ ನಿಮಗೆ ಇವತ್ತು ಪಾಪುನು ಬೇಗ ಮಲಗಿದ್ದಾನೆ ಮಧ್ಯಾಹ್ನ ಮಲಗಲಿಲ್ಲ ಅವನು ಪಾತ್ರೆಗಳೆಲ್ಲ ತೊಳೆಯೋಕೆ ಹಾಕಿದ್ದೀನಿ ಮತ್ತು ಇದ್ಬಿಟ್ಟು ನಾಳೆಗೆ ಇನ್ನೂ ಜಾಸ್ತಿ ಆಗಿರುತ್ತೆ ಅದಕ್ಕೆ ಅವಾಗಿಲ್ಲವಾಗೆ ವಾಶ್ ಮಾಡಿಬಿಡೋಣ ಅಂತ ಇವಾಗ ದೋಸೆ ಮಾಡ್ತಾ ಪಾತ್ರೆಗಳು ಕೂಡ ವಾಶ್ ಮಾಡ್ಕೊಳ್ತೀನಿ ಬಿಸಿ ಇರುತ್ತೆ ನೀವಾದರೆ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಪ್ರೆಸ್ ಮಾಡಿದ್ರೆ ಅದು ದೋಸೆ ಒಳಗಡೆ ಹೋಗುತ್ತೆ ಅಂತ ಸ್ವಲ್ಪನೇ ಎಣ್ಣೆ ಹಾಕ್ಕೊತೀನಿ ನಾನು ಮಾಡುವಂಥ ಡೈಲಿ ವೀಡಿಯೋಸ್ನ ನೀವು ನೋಡಿ ಮತ್ತು ನನ್ನ ವಿಡಿಯೋಗಳನ್ನ ನಾನು ಇವಾಗ ಒಂದು ತಿಂಗಳಿಂದ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಸೊ ನಾನು ಓದಲಿಲ್ಲ ಬಟ್ ಓದೋದ್ರ ಮೂಲಕ ನಾನು ಜೀವನದಲ್ಲಿ ಏನಾದರೂ ಒಂದು ಸಾಗಿಸ್ಬೇಕು ಅಂತ ನಾನು ಇವಾಗ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಅಡುಗೆ ರೆಸಿಪಿ ಮಕ್ಕಳ ಸೇರಿ ರೆಸಿಪೀಸು ಮತ್ತು ಡೈಲಿ ರೂಟೀನ್ ಬಗ್ಗೆನ ತೋರಿಸ್ತೀನಿ ಯಾವಾಗೂ ಬರೀ ಅಡುಗೆ ಮಾಡೋದು ತೋರಿಸೋದು ಬೇಡ ಅಂದ್ಬಿಟ್ಟು ನಾನು ಎಲ್ಲ ಥರದ ಒಂದೇ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನನ್ನ ವಿಡಿಯೋನ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕನ್ನು ಕೊಡಿ ನೀವು ಲೈಕ್ ಕೊಡೋದ್ರಿಂದ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ ಸೊ ಅದರಿಂದ ಬನ್ನಿ ಇವಾಗ ಇಡೀ ದಿವಸದ ರೊಟೀನ್ ಯಾವ ಥರ ಇರುತ್ತೆ ಅಂತ ನೋಡ್ಬೋದು ತುಂಬ ಚೆನ್ನಾಗಾಗಿದೆ ನೋಡಿದ್ರಲ್ಲ ಫ್ರೆಂಡ್ ಇವಾಗ ನೋಡ್ಬೋದು ಟೈಮ್ ಆಗೋಯ್ತು 10 ಗಂಟೆ ಆಯಿತು ಟೈಮು ಎಷ್ಟು 11 ಗಂಟೆ ಆಗಿದೆ ನೋಡ್ಬೋದು ಒಂದೊಂದೇ ದೋಸೆ ತಿಂದುಬಿಟ್ಟು ನಾನು ಚೇತನ್ ಮಲಗ್ತಾ ಇದ್ದೀವಿ ಇವಾಗ ಇಲ್ಲೇನು ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತೀನಿ ಸ್ವಲ್ಪ ಶಾರ್ಟ್ ಆಗಿರುತ್ತೆ ವಿಡಿಯೋ ನಮ್ಮ ವಿಡಿಯೋನ ನೋಡಿ ಮತ್ತು ಲೈಕ್ ಮಾಡಿ ಓಕೆನಾ ಲೈಕ್ ಮಾಡ್ತಿರಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಬಟ್ ಎಲ್ಲರಿಗೂ ಶೇರ್ ಮಾಡೋದ್ರಿಂದ ಎಲ್ಲರೂ ನೋಡ್ಬೋದು ಅಂತ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡ್ಬೋದು ನನ್ನ ಕಣ್ಗಳು ಫುಲ್ಲು ನಿದ್ದೆಯಿಂದ ನಿದ್ದೆ ಇಲ್ಲ ನಿದ್ದೆ ಇವಾಗ ವಿಡಿಯೋಸ್ ಎಲ್ಲ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿದ್ದೆ ಪ್ರಾಬ್ಲಮ್ ಅಂದರೆ ನಿದ್ದೆ ಟೈಮ್ ಸಾಲ್ತಾ ಇಲ್ಲ ನನಗೆ ಬೆಳಿಗ್ಗೆ ಬೇರೆ ನಾನು ಅಂಗಡಿಗೆ ಬೇರೆ ಎದ್ದು ಹೋಗ್ಬೇಕಲ್ವ ಸೊ ಅದಕ್ಕೆ ಬೇಗ ಬೇಗ ಕೆಲಸ ನಮ್ಮ ಮನೆಯವ್ರ ಕೆಲಸಕ್ಕೆ ಹೋಗೋದ್ರಿಂದ ಕೆಲಸಗಳು ಜಾಸ್ತಿ ಆಗಿದೆ ಈ ನಡುವೆ ಸ್ವಲ್ಪ ಮಗು ಇರೋದ್ರಿಂದ ಮಗುನೂ ಸುಧಾರಿಸ್ಕೊಂಡು ಮನೆ ಕೆಲಸ ಅಂಗಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮಲಗೋದಕ್ಕೆ ಮಿನಿಮಮ್ 12ರಿಂದ 1 ಗಂಟೆ ಆಗಿಬಿಡ್ತಾ ಇದೆ ಡೈಲಿ ಮತ್ತು ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ನೋಡಿ ಲೈಕು ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಬಾಬಾಯ್ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಬಾಯ್.